ಗುರುವಿನವರಿಗೆ ಅಣ್ಣ ತಂಗರಿಗೆ ಅಕ್ಕ ತಂಗಿಯರಿಗೆ ಅನ್ನದಾತರಿಗೆ ಹಾಗೆ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ನಮಸ್ಕಾರ. ಇದು ಆಮೇಲೆ ಆನ್ ಮಾಡೋಣ. ಮೊದಲನೇದಾಗಿ ನಾವಲ್ಲಣ್ಣ ನೀವುಗಳನ್ನ ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು. ಆದ್ರೆ ಒಂದ್ ಮಾತಿದ ಮಾತು ಶುರು ಮಾಡಕ್ ಮುಂಚೆ ಮಾತು ಹೇಳ್ತೀನಿ. ದಯಮಾಡಿ ಅದಕ್ಕೆಲ್ಲ ಹಾಲು ಹಾಕೋ ಬದಲು ಅದೇ ಹಾಲನ್ನ ಅದ್ರ ನಾಯಿ ಮರಿಗೆ ಹಾಕಿದ್ರು ಅಂತ ಹೊಟ್ಟೆ ಅದು ತುಂಬದ. ದಯಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡ್ಬಿಡಿ, ಸಾಕಿಷ್ಟು. ಆಮೇಲೆ ಅದ್ರ ಮೇಲತ್ತೋದು ನೀವು ಚೆನ್ನಾಗಿದ್ರಣ್ಣ ನಾವು ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಏನಾರಲ್ಲಿಂದ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರಿಗೆ ಏನಾಗಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಹಣ ತಂದಿರ್ತಾರೆ. ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಬಿಡಿ ನೀವು ಅಂತ. ಮೊದಲನೇದಾಗಿ ಕೈವಾಸ ಬರೀ ಅಣ್ಣ, ಅಯ್ಯೋ ಅಯ್ಯೋ ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮೇಡಮ್, ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. ಮುಂದೆ ಯಾಕಂದ್ರೆ ಹಂಗೆ ನಿಂತ್ರೆ ಅವ್ರು ಚೆನ್ನಾಗಿ ಕಾಣಿಸ್ತೀವಿ, ನಾವೆಲ್ಲ ಸುಮ್ಮನೆ ಬಾಡಿ ಗಾರ್ಡ್ ತರ ಹಿಂದೆ ಕಾಣಿಸ್ತಾ ಇರ್ತೀವಿ ಅಂತ. ಸೊ ಮೊದಲನೇದಾಗಿ ಕೈ ಮಾಸ್ಬಾರ್ದು, ಯಾಕಂದ್ರೆ ಈಗ ನೀವೇ ನೋಡಿದ್ರೆ ನಾನು ಮೊದಲು ಅವತ್ತು ಅಂತ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಇದಕ್ಕಿಂತ ಒಂಚೂರು ಸ್ವಲ್ಪ ನೋಡಿದ್ದೀನಿ. ಆ್ಯಕ್ಚುಲಿ ಜೈತೀರ್ಥ ಅವ್ರು ಬೇಜಾರು ಮಾಡ್ಕೋಬಾರ್ದು, ನಿಮ್ಮ ಶೋರ್ ಇಲ್ಲ ಆ್ಯಕ್ಚುಲಿ ನಮ್ಗೆ ಇರೋ ನಮ್ಗೆ ತೋರಿಸಿದ್ದಾರೆ ಅದರಲ್ಲೇ ಆ ಶೇರ್ ಆಗಿತ್ತು. ಸೊ ಆಲ್ ದಿ ಬೆಸ್ಟ್. ಏನಕ್ಕೆ ಅಂತಂದರೆ ಯಾವಾಗಲೂ ನೀವು ಸಿನಿಮಾ ಮಾಡೋದು ವಿಭಿನ್ನವಾಗೇ ಇರುತ್ತೆ, ಇದು ಖಂಡಿತ ಇನ್ನೂ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಥರ ಒಂದು ಸಬ್ಜೆಕ್ಟ್ ನೀವು ತಗೊಂಡಿರೋದು. ಹಾಗೇನೆ ಈ ಹಾಗೇನೆ ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ನಂಗೆ ಅನ್ಸಿದಂದ್ರೆ ಈ ಸಿನಿಮಾ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಅಣ್ಣ ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಚೂಸ್ ಮಾಡೋದೇ ತುಂಬಾ ಕಷ್ಟ. ಯಾಕಂದ್ರೆ ಈ ತರ ಸಿನಿಮಾಗಳು ಬಟ್ಟೆ ಸ್ಟೂಡಿಯರ್ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗಲ್ಲ, ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ನಿಮ್ಗೆ ಆಚ್ ಆಫ್, ಯಾಕಂದ್ರೆ ಈ ಥರದ ಒಂದು ಸಿನಿಮಾ ತಗೊಂಡಿದ್ದೀರಾ. ಹಾಗೇನೆ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಆದಂತ ಒಂದು ಸಿನಿಮಾ ತಗೊಳ್ಳೋದಕ್ಕೆ ನಮ್ಮ ಹೀರೋ ಆಕ್ಚುಲಿ ಅವ್ನ್ ಹ್ಯಾಟ್ಸ್ ಆಫ್ ಹೇಳಬೇಕು, ಯಾಕಂದ್ರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತಗೊಂಡಿದ್ದಾರೆ. ಸೊ ಹಾಗೇನೆ ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡ್ರಿ, ಅವರು ಸ್ಮಾಲ್ ಸ್ಕ್ರೀನ್ ಇಂದ ಹಿಡಿದು ಬಿಗ್ ಸ್ಕ್ರೀನ್ ಇಂದ ಎಲ್ಲ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೇ ಬಂದ್ರೆ ಟ್ಯಾಲೆಂಟ್ನ. ಸೊ ಆಲ್ ದಿ ಬೆಸ್ಟ್. ಯಾಕಂದ್ರೆ ಎಲ್ಲರೂ ಯೂಶ್ವಲಿ ಹೇಳ್ತಾರೆ ಎಲ್ಲ ಗ್ಲಾಮರ್ ರೋಲ್ ನೋಡ ಮಾಡ್ಬೇಕಾಗಿ ಹೇಗೆ ಅಂತ, ಆದ್ರೆ ಈ ಥರದೊಂದು ಪಾತ್ರ ತಗೊಂಡು ಅದನ್ನ ಅರ್ಥ ಮಾಡ್ಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಬಟ್ ತನ್ವೀರ್ ಗೆಟಪ್ ನಾನು ನೋಡಿದಾಗ ಒಂದೇ ಅನ್ಸಿದ್ ನನಗೆ, ಯಾಕಂದ್ರೆ ಏಯ್ಟೀಸ್ದೊಂದು ಲುಕ್ ತಗೊಳ್ಳೋದಿದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋದೇ ತುಂಬಾ ದೊಡ್ಡ ಕಷ್ಟ, ಯಾಕಂದ್ರೆ ಬೆಲ್ ಬಾಟಮ್ ಪ್ಯಾಂಟು, ದೊಡ್ಡ ದೊಡ್ಡ ಕಾಲರ್ಗಳು. ಸೊ ಆದರೂ ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ಗಳು ಮಾಡಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಣ್ಣಹಳ್ಳಿ ತುಂಬಾ ಚೆನ್ನಾಗಿತ್ತು, ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ. ಈಗೆಲ್ಲ ನೀವು ಕೂಗ್ತಾ ಇದ್ರಲ್ಲ ಈ ಕಡೆಯಿಂದ ಆ ಕಡೆ ಅವ್ರಿಗೆ ಸ್ವಾರ್ಥ ಅರು ಅನ್ಕೊಳ್ಳಿ, ಇಲ್ಲ ಹೊಟ್ಟೆ ಉರಿ ಅಂತಾರೋ ಅನ್ಕೊಳ್ಳಿ, ಇನ್ನೇನ್ ಬೇಕಾರ ಅನ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಆಗ್ಲೇ ಅಕ್ಕಪಕ್ಕದ ರಾಜ್ಯದವ್ರು ಆಕ್ಚುಲಿ ಮೊದಲು ಅವ್ರು ಜಕ್ಕೂರ್ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ. ಇನ್ನೂ ಒಳಗಡೆ ಇನ್ ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರ್ತಾರೆ, ನಾವು ಇಲ್ಲಿಂದ ಆಚೆ ಹೊರಟೋಗಿರ್ಬೇಕಾಗತ್ತೆ. ಸೊ ಅದು ಓಕೆ ಅಂತೀರಾ ಏನಂತೀರಾ? ದಯಮಾಡಿ ಇದು ಸ್ವಾರ್ಥನಾರು ಅನ್ಕೊಳ್ಳಿ, ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ತಪ್ಪದು ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ತಾಯಿ ನಮಗ್ ದೊಡ್ಡದು, ಅದಕ್ಕೇನ್ ಬೇಕಾದ್ರೂ ಮಾಡೋಣ. ಯಾರಾನ ಆಕ್ಚುಲಿ ನಮ್ಮ ತಾಯಿನ ಅಂದ್ರೆ ನಾವು ಯಾರನ್ನ ಬಿಟ್ಬಿಡ್ತೀರ ಸೊಮ್ಮೆ? ಆ ಇಲ್ಲ ನಮ್ಮ ತಾಯಿ ಹೇಳ್ಬೇಕಾದ್ರೆ ಅವ್ರು ಯಾರು ಒಬ್ಬರು ಮಾತಾಡ್ತಾರ? ಇದಕ್ಕೆ ಈಸಿಯಾಗಿ ಹೇಳ್ತೀನಿ, ಇದೇ ಕಾವೇರಿ ಇಶ್ಯೂ. ಅವಾಗ ನಾವು ಮಾತಾಡ್ದಾಗ ನಾವು ದೊಡ್ಡದಾಗ ತಪ್ಪಾ ಕಾಣಿಸ್ತೀವಿ, ನಾವು ಇಲ್ಲಂಗಳೇ ಬಿಡ್ರಿ, ನಾವೇನು ಹೀರೋ ಅಲ್ಲ, ಆದ್ರೆ ನಾವು ಒಂದೇನಾದ್ರೆ ನೀ ಯಾಕೆ ಮಾತಾಡ್ತೀವಿ? ಬೇರೆ ಯಾರೋ ಒಂದು ಮಾತು ಎತ್ತಿದ್ರೆ ಇದ್ರ ಬಗ್ಗೆ ಯಾಕಂದ್ರೆ ಅವ್ರಿಗೆ ಸಂಬಂಧನೇ ಇಲ್ವಾ? ಬರೀ ಪ್ರಮೋಷನ್ ಅಷ್ಟೇನಾ? ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ. ಒಂದ್ಸಲಿ ನೋಡಿ ನೀವು, ಅದೇ ಚಿಕ್ಕಣ್ಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ ಹತ್ತು ನಿಮಿಷ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪದು, ಪೂರ್ತಿ ಸಿನಿಮಾ ನೋಡಬೇಕು, ಆಗಲೇ ಅರ್ಥ ಆಗತ್ತೆ ನಮ್ಗೆ ಏನು ಸಿನಿಮಾ ಅಂತ.
ಈಗಾಗಿದ್ರು ನಮ್ಮ ಜೂನಿಯರ್ ಬ್ಯಾಟ್ಮನ್ಸ್ ನು ಕೂಡ ನೀವು ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವದಿಸಿದ್ರಿ ಈಗ ಕೈವಾ ಬರ್ತಾ ಇದೆ ಅದಕ್ಕೆಲ್ಲ ನೀವು ಬಂದಿದ್ದೀರಾ ಅದನ್ನ ಹರಿಸಿ ಆಶೀರ್ವದಿಸಿ ಹಾಗೆ ನಮ್ಮ ಚಿಕ್ಕಣ್ಣಗೆ ಉಪಾಧ್ಯಕ್ಷರನ್ನ ಅವರು ಹೇಳಿದ್ರು ಆಕ್ಚುಲಿ ಜೂನಿಯರ್ ಅಂತ ನಮ್ಮ ದೈವದ ಸಿನಿಮಾ ಸ್ವಾಮಿ ಅವರು ನಿನ್ನರೇ ಸಿನಿಮಾ ಮಾಡೋರೆ ಈಗ ಜೂನಿಯರ್ ಆರು ಸೀನಿಯರ್ ಅಂತ ನೀವು ಸ್ವಲ್ಪ ಹೇಳಬೇಕು ಈಗ ಈಗ ನಾನು ಜೂನಿಯರ್ ಅಲ್ವಾ ಸ್ವಾಮಿ ನೀವು ಸೀನಿಯರ್ ಸ್ವಾಮಿ ನಿಮ್ಮ ಆಕ್ಚುಲಿ ತೋರಿಸಿದಾಗ ನಾವೆಲ್ಲ ನಡೀತಾ ಇದೀವಿ ಸೋ ನೀವು ಇದೇ ತರ ಮುಂದೆ ನಡೆಕೊಳ್ಳೋದು ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ ಸೋ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ 8ನೇ ತಾರೀಕು ಉಪಾಧ್ಯಕ್ಷರು ಇದ್ದಾರೆ ಆದರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದ್ರೆ ಅವರು ಬೆಳಗ್ಗೆ ಬ್ಯಾಟ್ಮನ್ಸ್ ಇದಾಗ್ತಿತ್ತು ಸರಿ ನಾನೆಲ್ಲ ನೋಡ್ತಾ ಇದ್ದೆ ಹಿಂದೆ ಯಾರೋ ಬರ್ತಾ ಇದಾರಲ್ಲ ಯಾರಪ್ಪ ಇದೆ ಇಲ್ಲ ಧನ್ವೀರ್ ಇದಾರೆ ಅಂತ ಆದ್ರೆ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ಕೊಡ್ತೀನಿ ಪ್ಲೀಸ್ ಬೇಜಾ ಮಾಡ್ಕೋಬೇಡಿ ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ ಯಾವ ನನ್ನ ಮಗ ಬಂದು ಪಿನ್ನಿಟ್ರು ಕೂಡ ಏನಪ್ಪ ಅಂದೆ ಒಂದೇ ಒಂದು ಕಾಲ್ ಅಲ್ಲಲ್ಲೇ ಆಗೋಗುತ್ತೆ ಆದ್ರಿಂದ ಇದ್ರ ಮೇಲೆ ಯಾರ ಕಣ್ಣು ಬಿಳ್ದಿದ್ರು ಬಿದ್ರು ಎಲ್ಲ ಒಳ್ಳೇದೆ ಯಾವತ್ತು ಹಿಂಗಿಂಗೆ ಸಾಥ್ಗಳು ಕೊಟ್ಕೊಂಡು ಹೋದ್ರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸಿನಿಮಾ ಒಳ್ಳೇದಾಗ್ಲಿ ನೀವು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇದನ್ನು ಕೇಳ್ಕೊಳ್ತೀವಿ ಧನ್ಯವಾದಗಳು ಸರ್ ಅಮ್ಮ ಹಾಗೇನೆ ಕ್ಯಾಮ್ರಾಮನ್ ನಿಮ್ಮ ಬಗ್ಗೆ ಮಾತಾಡಲಿಲ್ಲ ನಾನು ನಿಜವಾಗ್ಲೂ ನಮ್ಮ ಕನ್ನಡ ಎಷ್ಟು ಫಸ್ಟ್ ಲೇಡಿ ಡಿ ಒ ಪಿ ಬಂದಿದ್ದೀರಾ ಸೊ ಆಲ್ ದಿ ಬೆಸ್ಟ್ ಹಾರ್ಟ್ಲಿ ವೆಲ್ಕಮ್ ಖಂಡಿತ ನಿಮ್ಮ ಕೆಲಸ ನೋಡಿದಾಗಲೇ ಅನಿಸುತ್ತೆ ಸೊ ಇದೇ ರೀತಿ ತುಂಬ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ ಪಾಪ ಆಶಾಪಟ್ಟವ್ರು ಬಂದಿದ್ದಾರೆ ಅಮ್ಮ ತುಂಬ ಥ್ಯಾಂಕ್ಸ್ ಆಮೇಲೆ ಒಳ್ಳೇದಾಗ್ಲಿ ನಿಮಗೂ ಕೂಡ ನಿಮ್ಮ ಕೆರಿಯರ್ಗೂ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ವೀರ್ ಅವರಿಗೆ ನೀವಂದ್ರೆ ಎಷ್ಟು ಇಷ್ಟ ಪಂಚಪ್ರಾಣ ಅನ್ನೋದು ಎಲ್ಲರಿಗೂ ಗೊತ್ತು ಅದನ್ನ ಸಂಬಂಧಪಟ್ಟಂತ ಒಂದು ಏವಿ ಇದೆ ಅದನ್ನ ದಯವಿಟ್ಟು ತಾವಿಬ್ರು ಜೊತೆಯಾಗಿ ನಿಂತು ನೋಡ್ಬೇಕನ್ನೋದು ನಮ್ಮ ಆಸೆ ಸರ್